ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ಹಾಗೇನೆ ಪವಿತ್ರ ಪ್ರೀತಿಯ ಸಂಕೇತ ಎಂದು ಬಿಂಬಿತವಾಗಿರೋ ತಾಜ್ಮಹಲ್ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಬೀಸಿ ಕರೆಯುತ್ತೆ ಆದರೆ ಅದೇ ಸೌಂದರ್ಯ ಶಿಲೆಗೆ ಇದೇಗ ಸಂಕಷ್ಟ ಬಂದೊದಗಿದೆ ಹಾಗಿದ್ರೆ ನಮ್ಮ ದೇಶದ ಸ್ಮಾರಕವನ್ನ ಉಳಿಸೋಕೆ ಯಾರೂ ಕೂಡ ಧ್ವನಿ ಎತ್ತಿಲ್ವಾ ಅಷ್ಟಕ್ಕೂ ಸೌಂದರ್ಯ ಶಿಲೆಗೆ ಬಂದಂತಹ ಸಂಕಷ್ಟವಾದರೂ ಏನು ಅಂತೀರಾ ಈ ಸ್ಟೋರಿ ನೋಡಿ ತಾಜ್ಮಹಲ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಶಹಜಹಾನ್ ತನ್ನ ಪ್ರೀತಿಯ ಮಡತಿಗಾಗಿ ನಿರ್ಮಿಸಿದ ಸ್ಮಾರಕ ಇದಾಗಿದ್ದು ಮಮತಾಸ್ ಗೋರಿ ಎಂಬ ಉಲ್ಲೇಖಗಳು ಇತಿಹಾಸದಲ್ಲಿದೆ ಆದರೆ ಇಂದಿನ ಪೀಳಿಗೆಗೂ ಇದು ಪ್ರೀತಿಯ ಸಂಕೇತವಾಗಿದ್ದರೂ ಈ ಅದ್ಭುತ ಸೌಂದರ್ಯಕ್ಕೆ ಕುತ್ತು ಬಂದಿರುವುದಂತೂ ವಿಷಾದದ ಸಂಗತಿ ತಾಜ್ಮಹಲ್ ಸುತ್ತಮುತ್ತ ಬರೋಬ್ಬರಿ ಎರಡು ಸಾವಿರ ಅಕ್ರಮ ಕಟ್ಟಡಗಳು ತಲೆ ಎತ್ತಿವೆ ಕೋರ್ಟ್ ಆದೇಶವನ್ನು ಲೆಕ್ಕಿಸದೆ ಕಳೆದ ಏಳು ವರ್ಷದಲ್ಲಿ ಈ ಅಕ್ರಮ ಕಟ್ಟಡಗಳ ತೆರವಿಗೆ ಭಾರತೀಯ ಪುರಾತತ್ವ ಇಲಾಖೆ ಆದೇಶ ನೀಡಿದ್ರೂ ಸರ್ಕಾರ ಸ್ಪಂದಿಸಿಲ್ಲ ಎಂಬುದೇ ಬೇಸರದ ಸಂಗತಿ ಕೇಂದ್ರ ಪುರಾತತ್ವ ಇಲಾಖೆ ನಡೆಸಿದ ಸಮೀಕ್ಷೆ ಪ್ರಕಾರ ತಾಜ್ಮಹಲ್ ಸುತ್ತಮುತ್ತ ಎರಡು ಸಾವಿರ ಅಕ್ರಮ ಕಟ್ಟಡ ಪತ್ತೆಯಾಗಿದೆ ಕೋರ್ಟ್ ಆದೇಶದ ಪ್ರಕಾರ ತಾಜ್ಮಹಲ್ ಸುತ್ತಮುತ್ತ ಕನಿಷ್ಠ ಐನೂರು ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಆಗಬಾರದು ಮಣ್ಣು ಅಗಿತ ಕಾಮಗಾರಿಗಳು ನಡೆಸುವಂತಿಲ್ಲ ಎಂಬುದು ನಿಯಮ ಆದರೆ ತಾಜ್ಮಹಲ್ ಸುತ್ತಮುತ್ತ ವಾಣಿಜ್ಯ ಉದ್ದೇಶಕ್ಕಾಗಿ ಕಟ್ಟಡಗಳು ನಿರ್ಮಾಣವಾಗಿರುವುದನ್ನು ಭಾರತೀಯ ಪುರಾತತ್ವ ಇಲಾಖೆ ಈಗ ಪತ್ತೆ ಮಾಡಿದೆ ತಾಜ್ಮಹಲ್ ಮ್ಯಾಜಿಕಲ್ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಗ್ಗೆ ಭೇಟಿ ನೀಡಿ ಈಗಾಗಲೇ ಐನೂರು ಅಕ್ರಮ ಕಟ್ಟಡಗಳ ತೆರವಿಗೆ ಭಾರತೀಯ ಪುರಾತತ್ವ ಇಲಾಖೆ ಆದೇಶ ಕೂಡ ನೀಡಿದೆ ಇನ್ನುಳಿದ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕಟ್ಟಡಗಳ ತೆರವಿಗೆ ಆಗ್ರಾ ಅಭಿವೃದ್ದಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಲಾಗಿದೆ ಆದರೆ ತೆರವು ಕಾರ್ಯ ಮಾತ್ರ ಸಾಗುತ್ತಿಲ್ಲ ತಾಜ್ಮಹಲ್ ಸ್ಮಾರಕದ ಐನೂರು ಮೀಟರ್ ಒಳಗಡೆ ಇನ್ನೂರ ನಲವತ್ತೊಂಬತ್ತು ಅಕ್ರಮ ಕಟ್ಟಡಗಳು ನಿರ್ಮಾಣವಾಗಿದೆ ತಾಜ್ಮಹಲ್ ಪಕ್ಕದಲ್ಲಿರುವ ಮನೆಗಳು ಎದೇಗ ಉದ್ಯಮಗಳಾಗಿ ಬದಲಾಗಿವೆ ಹಲವು ಮನೆಗಳನ್ನು ಒಡೆದು ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆ ಕೂಡ ಮಾಡಲಾಗುತ್ತಿದೆ ತಾಜ್ಮಹಲ್ ಪ್ರಮುಖ ಪ್ರವಾಸಿ ತಾಣವಾಗಿರುವ ಕಾರಣದಿಂದ ಪ್ರವಾಸಿಗಳಿಗೆ ಸ್ಟೇ ಲಾಡ್ಜ್ ಸೇರಿದಂತೆ ಇತರ ವಾಣಿಜ್ಯ ಉದ್ದೇಶದ ಕಟ್ಟಡಗಳೇ ಹೆಚ್ಚಿದೆ ಎನ್ನಲಾಗಿದೆ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸಿ ವ್ಯಾಪಾರ ಕೂಡ ಮಾಡುತ್ತಿದ್ದಾರೆ ಸ್ಮಾರಕವನ್ನು ಉಳಿಸುವ ಕೋರ್ಟ್ ತಾಜ್ ತಾಜ್ಮಹಲ್ ಸುತ್ತಮುತ್ತ ಯಾವುದೇ ಕಟ್ಟಡಗಳ ನಿರ್ಮಾಣ ಮಾಡುವಂತಿಲ್ಲ ಎಂಬುದಾಗಿ ಆದೇಶ ನೀಡಿದೆ ಆದರೆ ಈ ಆದೇಶಗಳನ್ನು ಗಾಳಿಗೆ ತೂರಲಾಗಿದೆ ಅಕ್ರಮ ಕಟ್ಟಡ ನಿರ್ಮಾಣ ಕುರಿತು ಪ್ರತಿಕ್ರಿಯೆ ನೀಡಿರುವ ನವನೀತ್ ಸಿಂಗ್ ಚಹಾಲ್ ಈಗಾಗಲೇ ಸಮಿತಿ ಕೂಡ ರಚಿಸಲಾಗಿದೆ ಅಕ್ರಮ ಕಟ್ಟಡಗಳ ಪೈಕಿ ಎಪ್ಪತ್ತೈದು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ ನಲವತ್ನಾಲ್ಕು ಕಟ್ಟಡಗಳನ್ನು ವಶಕ್ಕೆ ಪಡೆಯಲಾಗಿದೆ ತೆರವು ಕಾರ್ಯ ಮುಂದುವರಿಯಲಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ